ಹಿಂದೂ ಸಂಘಟನೆಗಳು, ಹಿಂದೂ ಕಾರ್ಯಕರ್ತರು ಮತ್ತು ಹಿಂದೂ ಅಭಿಮಾನಿಗಳು ಸಂಭ್ರಮ ಪಡುವಂತಹ ದಿನ. ಏನು ಈ ದೇಶನ ಇಸ್ಲಾಮೀಕರಣ ಮಾಡ್ತೀವಿ, ಎಲ್ರಿಗೂ ಟೋಪಿ ಹಾಕ್ಸ್ತೀವಿ, ಎಲ್ರಿಗೂ ಬುರ್ಕಾ ಹಾಕ್ಸ್ತೀವಿ ಅಂಥೇಳಿ ಈ ದೇಶನ ಬೇರೆ ದಿಕ್ಕಿಗೆ ತೊಗೊಂಡೋಗ್ತೀವಿ ಅಂಥೇಳಿ ತಿರುಗಾಡ್ತಾ ಇದ್ದಂತಹ PFI ಮತ್ತು ಅದರ ಅಂಗಸಂಸ್ಥೆಗಳನ್ನು ಬ್ಯಾನ್ ಮಾಡಿರೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಶ್ರೀಯುತ ನರೇಂದ್ರ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ರಾಷ್ಟ್ರೀಯ ಕೇಸರಿ ಒಕ್ಕೂಟದಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದರಲ್ಲೂ ಸಾಕಷ್ಟು ಹತ್ಯೆಗಳನ್ನು ಮಾಡಿದಂತಹ ಈ ಸಂಘಟನೆ ಈಗಾಗಲೇ ಪ್ರೂವ್ ಆಗಿದೆ, ಈಗಾಗಲೇ ಸಾಕಷ್ಟು ದಾಖಲಾತಿಗಳು ಸಿಕ್ಕಿದೆ. ಏನು ಇವರು ಈ ದೇಶನ ವಿಧ್ವಂಸಕ ಕೃತ್ಯ ಮಾಡಿ ಈ ದೇಶನ ಬೇರೆ ದಿಕ್ಕಿಗೆ ತೊಗೊಂಡೋಗಬೇಕು, ನಾವು ಇಸ್ಲಾಮೀಕರಣ ಮಾಡಬೇಕು, ಈ ದೇಶನ ರೂಲ್ ಮಾಡಬೇಕು ಅಂಥೇಳಿ ಏನು ಹೊರದೇಶಗಳಿಂದ ಇವರಿಗೆ ಫಂಡ್ಗಳು ಬರ್ತಿತ್ತು ಅದನ್ನು ನೋಡಿದ್ರೆ ನಮಗೆ ಭಯ ಆಗ್ತಾ ಇತ್ತು. ಸೊ ಇವತ್ತಿನ ದಿವಸ ಏನು ಹಿಂದೂ ಸಂಘಟನೆಗಳು ಹಲವಾರು ವರ್ಷಗಳಿಂದ ಹೋರಾಟ ಮಾಡಿ ಈ PFIನ ಮತ್ತು SDPIನ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾನ ಬ್ಯಾನ್ ಮಾಡಬೇಕು ಅಂತೇಳಿ ಏನು ಹೋರಾಟ ಮಾಡ್ತಾಯಿದ್ರು, ಇವತ್ತು ಎಲ್ಲ ಹಿಂದೂ ಸಂಘಟನೆಗಳಿಗೆ ಜಯ ದೊರಕಿದೆ. ಇದೇ ರೀತಿ ಯಾರು ದೇಶದ್ರೋಹಿ ಕೆಲಸಗಳನ್ನ ಮಾಡ್ತಾರೆ, ದೇಶ ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾರೆ ಅಂತ ಎಲ್ಲ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಭಾಳ ಇಲ್ಲೊಂದು ವಿಚಿತ್ರ ಘಟನೆ ಅಂತಂದರೆ SDPIನ ಬ್ಯಾನ್ ಮಾಡಿಲ್ಲ, ಇದು ಕೂಡ ಅವರ ಅಂಗಸಂಸ್ಥೆ, ಅದು ರಾಜಕೀಯ ಪಕ್ಷ. PFIನ ಅಂಗ ಸಂಸ್ಥೆ, ರಾಜಕೀಯ ಪಕ್ಷ SDPI, ಅದನ್ನು ಕೂಡ ಬ್ಯಾನ್ ಮಾಡಬೇಕಾಯಿತು ಅಂಥೇಳಿ ನಂದು ಒತ್ತಾಯ. ಇದನ್ನು ಯಾಕೆ ಬಿಟ್ಟರು ಅನ್ನೋದು ಅರ್ಥ ಆಗ್ತಿಲ್ಲ. ಮತ್ತು ಈ ಕಾಂಗ್ರೆಸ್ಸು ಇವತ್ತೇನಾದ್ರು PFI ಮತ್ತು SDPI ಇಷ್ಟು ದೊಡ್ಡ ಮಟ್ಟಕ್ಕೆ ರಾಜ್ಯದಲ್ಲಿ ಬೆಳೆಯೋದಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ PFI ಮತ್ತು SDPI ಕಾರ್ಯಕರ್ತರನ್ನ ಜೈಲಲ್ಲಿದ್ದಂಥವ್ರನ್ನ ಆಚೆ ಬಿಟ್ಟರು, ಅದು ಅವರು ಮಾಡಿದ ದೊಡ್ಡ ತಪ್ಪು. ಅದಕ್ಕಾಗಿ ಅವರು ಮೆರೀತಾ ಬಂದರು, ಅದಕ್ಕಾಗಿ ಹತ್ಯೆಗಳನ್ನ ಮಾಡಿದ್ರು. ಹರ್ಷ ಮತ್ತು ಪ್ರವೀಣ್ ಹತ್ಯೆ ನಡೆದಾಗಲಂತೂ, ಇವತ್ತು ಪ್ರವೀಣ್ ಹತ್ಯೆ ನಡೆದಾಗ ಅಲ್ಲಿ ಅರೆಸ್ಟ್ ಮಾಡಿರೋದು ಎಷ್ಟು ಜನನ, 10 ಜನನ ಅರೆಸ್ಟ್ ಮಾಡಿದ್ದಾರೆ, 10 ಜನ ಕೂಡ PFI ಕಾರ್ಯಕರ್ತರೆ. ಸೊ ಇಂಥ ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಿದ್ದಂತಹ PFI, SDPI ಮತ್ತು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಅದರ ಅಂಗಸಂಸ್ಥೆಗಳಾದಂಥ 10 ಸಂಘಟನೆಗಳನ್ನ ಬ್ಯಾನ್ ಮಾಡಿರೋದಕ್ಕೆ ನಮಗೆ ಭಾಳ ಖುಷಿಯಾಗಿದೆ. ನಾನು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರೀಯ ಕೇಸರಿ ಒಕ್ಕೂಟದಿಂದ ವಿಸ್ತಾರ ನ್ಯೂಸ್, ನಿಖರ ಜನಪರ.